ಮೇಯರ್ ಉಪಮೇಯರ್ ಚುನಾವಣೆಯಲ್ಲಿ ನಾವು ಈಗಾಗಲೇ ನಮ್ಮ ಅಭ್ಯರ್ಥಿಯನ್ನು ನಾಮಪತ್ರ ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಮತ್ತು ಭಾರತೀಯ ಜನತಾ ಪಾರ್ಟಿ ಮೇಯರು ಡೆಪ್ಟಿ ಮೇಯರು ನಮಗೆ ಬಹುಮತ ಇದೆ. ಹಾಗಾಗಿ ನಾವು 100% ಭಾರತೀಯ ಜನತಾ ಪಾರ್ಟಿ ಮೇಯರು ಡೆಪ್ಟಿ ಮೇಯರ್ ಆಗ್ತಾರೆ. ಕಾಂಗ್ರೆಸ್ ಪಾರ್ಟಿ ವಾಮ ಮಾರ್ಗದಿಂದ ಮೇಯರು ಡೆಪ್ಟಿ ಮೇಯರ್ ಆಗಬೇಕನ್ನೋ ಪ್ರಯತ್ನ ನಡೆಸಿದೆ. ಆದರೆ ಅದನ್ನೆಲ್ಲವೂ ಖುಷಿಗೊಳಿಸಿ ಭಾರತೀಯ ಜನತಾ ಪಾರ್ಟಿ ಮೇಯರ್ ಡೆಪ್ಟಿ ಮೇಯರ್ ಆಗ್ತಾರೆ. ಸರ್, ಹೆಸರು ಮೇಯರ್ ಮೇಯರ್ ಡೆ ಮೇಯರ್ಕ ವೀಣಾ ಭರದ್ವಾಡ ಅವರು ಮತ್ತು ಡೆಪ್ಟಿ ಮೇಯರ್ ಸತೀಶ್ ಹಾನಗಲ್ ಅವರು ಮಾಡಿದ್ದಾರೆ. ನೋಡ್ರಿ, ಯಾವಾಗ ಆಸೆ ಆಮಿಷಗಳು ಒತ್ತಡಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ, ಹಿಡಿದಿಟ್ಕೊಳ್ಳೋದು ಅಂತಂದ್ರೆ ಈಗ ಅನೇಕ ಸರ್ತಿ MLAಗಳನ್ನು ಹಿಡಿದಿಟ್ಕೋತಾರೆ. ಯಾಕಂದರೆ ಒತ್ತಡಗಳು ಇತ್ಯಾದಿ ಬರುವಂಥ ಪರಿಸ್ಥಿತಿ ಇವತ್ತು ರಾಜಕಾರಣದಲ್ಲಿ ಜಾಸ್ತಿ ಆಗಿದೆ. ಮತ್ತು ಅವರು ಕಾಂಗ್ರೆಸ್ ಪಾರ್ಟಿ ಇವತ್ತು ಅಧಿಕಾರದಲ್ಲಿ ಇರೋದರಿಂದ ಹಣಬಲ ತೋಳ್ಬಲ ಎಲ್ಲ ಬಳಸ್ತಾ ಇರೋದರಿಂದ ನಾವು ಒಂದು ಕಡೆ ಎಲ್ಲರೂ ಒಂದು ಕಡೆ ಇದ್ದು ವಿಚಾರ ವಿನಿಮಯನೂ ಮಾಡೋಕ್ಕಾಗತ್ತೆ. ಮತ್ತು ನಾವು ಸಾಮಾನ್ಯವಾಗಿ ಒಂದು ಸರ್ತೆ ಕಾರ್ಪೊರೇಟರ್ ಆದ ನಂತರ ಅಭ್ಯಾಸ ವರ್ಗ ಅಂತಲೂ ನಾವು ಮಾಡ್ತಾಯಿದ್ವಿ, ಅದು ಆಗಿರಲಿಲ್ಲ. ಅದೆಲ್ಲ ಇಟ್ಕೊಂಡು ಮಾಡಿದ್ದೀವಿ.